ಅವಾಗ್ಲೇ ಫಸ್ಟ್ ಜೀನಿ ಬಗ್ಗೆ ಗೊತ್ತಿರಲಿಲ್ಲ ಮೊದಲು ಫ್ಯಾಕ್ಟ್ರಿಗೆ ಹೋದವು ನಾವು ತೊಗೊಳೋ ಮುಂಚೆ ಏನೇ ಪದಾರ್ಥ ತೊಗೊಳ್ಬೇಕಾದ್ರೆ ಮೊದ್ಲು ಫ್ಯಾಕ್ಟ್ರಿ ಚೆಕ್ ಮಾಡ್ತೀನಿ ಹೋಗಿ ಅಲ್ಲಿ ಹಿಂಗ ಮಾಡ್ತಾರೆ ಅಂತ ನೋವು ನಮ್ಗೆ ಅದು ಖುಷಿ ಆಯಿತು ಆಗ್ನಿಂದ ನಾವು ಇದುವರೆಗೂ ಜೀನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಳಗ್ಗೆ ಟಿಫನ್ ನಮ್ಗೆ ಜೀನಿ ಇರಲೇಬೇಕು ನನ್ನ ಮಗ ಜೀನಿ ಇಲ್ಲ ಅಂದ್ರೆ ಬೆಳಗ್ಗೆ ಅಳ್ತಾನೆ ಬೆಳಗ್ಗೆ ತಕ್ಷಣ ನಮಗೆ ಜೀನಿ ಒಂದು ಗ್ಲಾಸ್ ಫುಲ್ ಗ್ಲಾಸ್ ಅಲ್ಲಿ ನನಗೆ ಬೆಳಗ್ಗೆ ಅದೇ ಟಿಫನ್ ಕೊಡ್ತಾ ಇದೀವಿ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ಸಿನ ಮುಂದಿನ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇಬ್ಬರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನು ನಾವು ಮೊದಲ ಕ್ಷೇತ್ರವನ್ನು ನೋಡೋದಾದರೆ ಹಾನಗಲ್ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಉದಾಸಿ ಅವರು ಗೆದ್ರು ಅಂದರೆ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಗೆಲುವನ್ನು ಸಾಧಿಸಿದ್ರು ಸದ್ಯಕ್ಕೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ ಒನ್ ಅಂಡ್ ಓನ್ಲಿ ಅವರೇ ಆಕಾಂಕ್ಷಿ ಅವರೇ शासಕರ ಮುಂದೆ ಅಂತ ಹೇಳ್ತಾ ಇದ್ದಾರೆ ಆಂಡ್ ಇಲ್ಲಿ ಅ ಜಿಎಸ್ ಹಾಪು ಅವರು ಇವರು ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಂಘರ್ಷ ಹೋರಾಟ ಇದೆ ಇಲ್ಲಿ ಏನು ಅಂತಂದ್ರೆ ಆ ಯಾರೇ ನಿಂತ್ಕೊಂಡ್ರು ಇವತ್ತಿಗೆ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಶ್ರೀನಿವಾಸ್ ಮಾನೆ ಬೈ ইলেকಷನ್ ಅಲ್ಲಿ ಮ್ಯಾಜಿಕ್ ಮತ್ತೆ ಮುndವರಸತರ ಆಗದ್ರೆ ಮುndವರಸರ ಅಂತಂದ್ರೆ ನೋಡಿ ಇಲ್ಲಿ ಮನೋಹರ್ ಆಶಿಸಿದಾರ್ ಮತ್ತೆ ಉದಾಸಿ ಇವ್ರ ಇಬ್ಬರೇ ಇಲ್ಲಿ ಬಹಳ ದಶಕಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದ್ರು ಅದಾದ್ಮೇಲೆ ಬೈ ಎಲೆಕ್ಷನ್ ಸೋಲೋದಿದೆಯಲ್ಲ ಅದೇ ನ್ಯಾಯ ಎರಡನೇದು ಕೋವಿಡ್ ಟೈಮಲ್ಲಿ ಅಲ್ಲಿ ಅಷ್ಟೇ ಹೆಲ್ಪ್ ಮಾಡಿದ್ರು ಶ್ರೀನಿವಾಸ ಮಾನೆ ಅಲ್ಲಿ ಸೋತ್ ಮೇಲೆ ಅವರು ಮನೆ ಕುತ್ಕೊಳ್ಳಿಲ್ಲ ಕ್ಷೇತ್ರದಕ್ಕೆ ಹೋದ್ರು ಚುನಾವಣೆ ಗೆದ್ರು ಗೆದ್ಮೇಲೆ ಅನ್ಸು ಹಿಂದಿದ್ದವರೆಲ್ಲ ಪಾಳೆಗಾರಿಕೆ ರಾಜಕಾರಣ ಮೀನ್ಸ್ ಎಲ್ಲ ಹಿಂಗ್ ಮಾಡ್ಕೊಂಡು ಹಿಂಗ್ ಹೋಗೋರು ಉದಾರ ಆಗಿದೆ ಕ್ಷೇತ್ರ ಕ್ಷೇತ್ರ ಡೆವಲಪ್ಡ್ ಅನ್ಗಲ್ ಉದಾರ ಆಗಿದೆ ಜನಗಳೇನ್ ಬಯಸ್ತಾರೆ ನಮ್ಗೆ ಕೈಗೆ ಸಿಗ್ಬೇಕು ಮಾತಾಡಬೇಕು ನಮ್ಗೆ ಕಷಾಸ ಕೇಳಬೇಕು ಅನ್ನೋ ಒಂದು ಮೆಂಟಾಲಿಟಿ ಮನೋರ್ ತಾಶಿಲ್ದಾರ್ ಹಾಗೆ ಇಬ್ರು ಕೂಡ ಕೆಲಸ ಮಾಡಿದ್ದಾರೆ ಕ್ಷೇತ್ರಕ್ಕೆ ಕಂಪೇರ್ ಟು ನಮ್ಮ ಹಳೆ ಮೈಸೂರು ಭಾಗ ನಾವು ಉತ್ತರ ಕರ್ನಾಟಕ ನೋಡೋದಾದ್ರೆ ಹಾವೇರಿಯ ಹಾನಗಲ್ ಕ್ಷೇತ್ರ ಅಭಿವೃದ್ಧಿ ಆಗಿದೆ ರೋಡ್ ಎಲ್ಲ ಚೆನ್ನಾಗ್ ಹೋಗಿದ್ನಲ್ಲ ಪರವಾಗಿಲ್ಲ ಅವ್ರ ಜನ ಏನು ಇನ್ನೂ ಆಗ್ಬೇಕು ಅಂತ ನಿರೀಕ್ಷೆ ಇದೆ ಬಟ್ ಕಂಪೇರ್ ಟು ನಮ್ ಹಳೆ ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ನೋಡ್ರೆ ಹಾನಗಲ್ ಡೆವಲಪ್ ಚೆನ್ನಾಗಿದೆ ಡೆವಲಪ್ ಆಗಿದೆ ರೋಡ್ ಎಲ್ಲ ರೋಡ್ ಎಲ್ಲ ಚೆನ್ನಾಗಾವೆ ಆಗೈತೆ ಇಲ್ಲಿಗೇನು ಅಂತಾರೆ ಶ್ರೀನಿವಾಸ್ ಮನೆ ಇನ್ನು ಕೂಡ ವಾಕ್ರಕ್ಕೆ ಬಂದಿಲ್ಲ ಈ ಸರಿ ಇಲ್ಲ ಅಂತ ಅನ್ಸಿಲ್ಲ ಜನಕ್ಕೆ ಉದಾಸಿ ಗದಗ ಹಾವೇರಿ ಗದಗದ ಎಂಪಿ ಶಿವಕುಮಾರ್ ಉದಾಸಿ ಶಿವಕುಮಾರ್ ಉದಾಸಿ ಕಂಟೆಸ್ಟ್ ಮಾಡಿದ್ರು ಮಾನೆ ಮಾನೆಯನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಸದ್ಯಕ್ಕೆ ಏನ್ ಅಷ್ಟೊಂದು ಫ್ಯಾಕ್ಟರ್ ಇಷ್ಟೇ ವ್ಯತ್ಯಾಸ ಇವ್ರ ಜಾತಿಯವರು ಇಲ್ಲ ಜಾಸ್ತಿ ಇಲ್ಲಿ ಮರಾಠಾ ಸಮುದಾಯದ ಹೆಚ್ಚಿನ ಮತಗಳಿಲ್ಲ ಜಾತಿ ಮೀರಿದ ರಾಜಕಾರಣ ಹ್ಮ್ ನೀವು ಜನಗಳಂತೆ ನಿಂತ್ಕೊಂಡು ಜನಕ್ಕೆ ಕಷ್ಟ ಸೋಕಾದ್ರೆ ಯಾವ ಕೇಳ ಲೀಡರ್ ಅಂತ ಒಪ್ಕೊತಾರೆ ಕೆಲವರು ಜಾತಿ ಜಾಸ್ತಿ ಗಾಂಚಲಿ ಮಾಡ್ತಿರ್ತಾರೆ ಅದ್ರ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಜಾತಿ ಮೀರಿದ ರಾಜಕಾರಣ ಶ್ರೀನಿವಾಸ್ ಮನೆ ಡೂಯಿಂಗ್ ಗುಡ್ ಸಿ ಎಂತ್ರ ಅಕ್ಕಿ ಆಲೂರ್ ಅಳಿಯ ಅಕ್ಕಿ ಆಲೂರ್ ಮೊಮ್ಮಗಾಂತಿನೋ ಬರಪ್ಪ ಓಟಾಕಿ ಅಂತ ಬೊಮ್ಮಾಯಿ ಅವ್ರ ಬಗ್ಗೆ ಹೇಳ್ತಾರೆ ಬೊಮ್ಮಾಯಿಗೆ ತನ್ನ ಜಿಲ್ಲೆಯ ಒಂದು ಸಿಎಂ ಅಂತ ಕೇಳ್ತಾರೆ ಕಾಂಗ್ರೆಸ್ ಚೇಡಿಸ್ತಾರೆ ಬೊಮ್ಮಾಯಿ ದ್ ಕಾಂಗ್ರೆಸ್ ದಮ್ಮುತ್ ತ ಬಗ್ಗೆ ಮಾತಾಡ್ತಿಲ್ಲ ಬೊಮ್ಮಾಯಿ ಅವರೇ ನಿಮ್ ಜಿಲ್ಲೆ ಹಾನ್ಗಲ್ ಗೆಲ್ಲ ಕಾಲಿಲ್ಲ ನಿಮ್ ಕೈಲಿ ಸಿದ್ದರಾಮಯ್ಯ ರೋಡ್ ಶೋ ಎಲ್ಲ ಮಾಡಿದ್ರು ಸ್ವಲ್ಪ ರ್ಯಾಲಿ ಎಲ್ಲ ಮಾಡಿದಾಗ ಹಾಗಾಗಿ ಇದೆ ಇವೇ ಪ್ರಶ್ನೆ ಬರುದು ಅಟ್ ದಿ ಸೇಮ್ ಟೈಮ್ ಜನ ಪ್ರಶ್ನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಜಿಲ್ಲೆ ಮಾಡ್ತಿರ್ಲಾ ರಾಮನಗರದಲ್ಲಿ ಒಬ್ರೇ ಕಾಂಗ್ರೆಸ್ ಎಂ ಎಲ್ ಎಸ್ ಅವ್ರನ್ನ ಹೇಗೆ ಇಲ್ಲಿ ಬೊಮ್ಮಾಯಿ ಅವ್ರನ್ನ ಜನ ಛೇಡಿಸ್ತಾರೆ ಕಾಂಗ್ರೆಸ್ ಅವರು ಮತ್ತೆ ಜೆಡಿಎಸ್ ಅವ್ರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನೀವು ಎಂ ಎಲ್ ಎ ರಾಮನಗರ ಜಿಲ್ಲೆಯಲ್ಲಿ ಉಳ್ದವ್ನ ಅಂತ ಬೊಮ್ಮಾಯಿಯವ್ರ ಸನ್ನಿವೇಶ ಈ ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರ ಜಿಲ್ಲೆಲ್ಲೇ ಮೊಮ್ಮಗ ಅಳಿಯ ಅಂತ ಹೇಳ್ಕೊಳ್ಳುವಂತ ಅಕ್ಕು ಅಕ್ಕಿ ಅಲ್ವ್ರು ಅವ್ರೇನು ಮೊಮ್ಮಗನೋ ಅಳಿಯನೋ ಅಲ್ಲಿಗೆ ಇಷ್ಟ ಅದೆಲ್ಲ ಅವೆಲ್ಲ ಗೆಲ್ಸ್ಕೊಳ್ಳಕ್ ಆಗ್ಲಿಲ್ಲ ಆನ್ಗಲ್ ಅಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಶ್ರೀನಿವಾಸ್ ಮನೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಂದ್ರೆ ಉದಾಸಿ ಅವರು ನಿಂತ್ಕೊಂಡ್ರು ಗೆಲ್ಲ ಅಂತ ಮಟ್ಟಕ್ಕೆ ಇದೆ